ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ, 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆ್ಯಕ್ಚುಲಿ ಸ್ನೇಹಿತರೆ, ಇದು BJP ಸರ್ಕಾರ ಅಲ್ಲ. BJP ಸರ್ಕಾರ ಇವಾಗ 75 ಯೂನಿಟ್ SC/ST ಜನಾಂಗದವರಿಗೆ ಉಚಿತವಾದ ವಿದ್ಯುತ್ತನ್ನು ಕೊಡಲಾಗ್ತಾ ಇದೆ, 75 ಯೂನಿಟ್ವರೆಗೂ. ಇವಾಗ ಅದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಬರುವ ದಿನಗಳಲ್ಲಿ, ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದೆ. ಒಂದು ಪ್ರಚಾರದ ಪ್ರಣಾಳಿಕೆಯಲ್ಲಿ ರಾಜ್ಯದಾದಂಥ ಎಲ್ಲ ಒಂದು ಸಾರ್ವಜನಿಕರಿಗೆ, ಸ್ನೇಹಿತರೆ, ಇಂತಿಷ್ಟು ಸಮುದಾಯಗಳಿಗಂತ ಏನು ಮೀಸಿತ ಸೀಮಿತವಾಗಿ ಇಲ್ಲ, ಇದು ಎಲ್ಲ ಒಂದು ವರ್ಗದವರಿಗೆ, ಎಲ್ಲ ಒಂದು ಜನರಿಗೆ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದೆ. ಪೇಪರ್ನಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ, ಆ್ಯಕ್ಚುಲಿ ಇದು 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ. ಅಕಸ್ಮಾತ್ ಏನಾದರೂ ಸರ್ಕಾರ ಬಂದರೆ ಎಲ್ಲ ಒಂದು ಜನರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕೆಂದರೆ ಸ್ನೇಹಿತರೆ, 200 ಯೂನಿಟ್ವರೆಗೂ ಎಲ್ಲರಿಗೂ, ಎಲ್ಲ ವರ್ಗದ ಎಲ್ಲ ಒಂದು ಜನರಿಗೂ 200 ಯೂನಿಟ್ವರೆಗೂ ಫ್ರೀಯಾಗಿ ಸಿಗುತ್ತೆ. ನಿಮಗೆ ಒಂದು 1000 ರೂಪಾಯಿವರೆಗೂ ವಿದ್ಯುತ್ತನ್ನು ಬಿಲ್ಲನ್ನು ಕಟ್ಟೋ ಆಗಿಲ್ಲ. 200 ಯೂನಿಟ್ ಅಂದರೆ ಹತ್ರ 1000 ರೂಪಾಯಿವರೆಗೂ ಆಗ್ಬೋದು ಅಂತ ಅಂದ್ಕೊತೀನಿ. ಯಾಕೆಂದರೆ 75 ಯೂನಿಟ್ನೇ ನಮಗೆ ಭಾಳ ಅನುಕೂಲ ಆಗಿತ್ತು. ಬಟ್ ಇವಾಗ ಅದನ್ನು 200 ಯೂನಿಟ್ ಮಾಡಿದರೆ ಮುಂಬರೋ ಸರ್ಕಾರ, ನಮಗೇನು ಕಾಂಗ್ರೆಸ್ ಸರ್ಕಾರ ಬರಲಿ ಅಥವಾ BJP ಸರ್ಕಾರ ಬರಲಿ, ಬಟ್ ಜನರಿಗೆ ಒಳ್ಳೆಯದಾದರೆ ಸಾಕು ಸ್ನೇಹಿತರೆ. ಜನರಿಗೆ ಅನುಕೂಲ ಆಗಬೇಕು, ಜನರಿಗೆ ಒಳ್ಳೆಯದಾಗಬೇಕು, ಅದೇ ನಮ್ಮ ಒಂದು ಬಯಕೆ. ಸೊ 200 ಯೂನಿಟ್ ಕೊಟ್ಟರೆ ನಮಗೂ ಕೂಡ ಒಳ್ಳೆಯದೇ ಅಂತ ಹೇಳ್ತಾ, ಬಟ್ ಕಾದು ನೋಡೋಣ ಎಷ್ಟು ಮಟ್ಟಿಗೆ ಈ ಒಂದು ಮಾತನ್ನು ನಡೆಸ್ಕೊಡ್ತಾರೆ ಅಂತ ಕಾಂಗ್ರೆಸ್ನವರಂತ ಕಾದು ನೋಡಬೇಕಾಗಿದೆ. ನೋಡಿ ಸ್ನೇಹಿತರೆ, ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು 200 ಯೂನಿಟ್ ವಿದ್ಯುತ್ ಪುರಿ. DK ಶಿವಕುಮಾರ್ ಸರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇದೇ ಒಂದು ವರ್ಷದಲ್ಲಿ ಚುನಾವಣೆ ನಡೀತಾ ಇದ್ದಾವೆ. ಏಪ್ರಿಲ್ ಮೇನಲ್ಲಿ ಚುನಾವಣೆ ನಡೆಯಬಹುದು ವಿಧಾನಸಭಾ ಕ್ಷೇತ್ರದ್ದು. ಆ ಒಂದು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಕೊಡಲಾಗುವುದಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅಂದುಕೊಂಡಾಗಿ ನಡೆದರೆ ಎಲ್ಲರಿಗೂ ಒಂದು 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ತನ್ನು ಸಿಗುತ್ತೆ. ಖುಷಿಯ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ ಆದರೂ ಕೂಡ ಯಾರೆಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾರೋ ಅಂಥವ್ರಿಗೆ ನಿಮ್ಮ ಓಟನ್ನು ಚಲಾಯಿಸಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಚಿಕ್ಕ ಒಂದು ಮಾಹಿತಿ, ಈ ಒಂದು ಪ್ರೀ ಯೂನಿಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿ ಅಂದಾಗ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.